ಫಸ್ಟ್ ಆಫ್ ಆಲ್ ಏನಾಗಿದೆ ಅಂದರೆ, ಈಗ ನಾನು ಮಾತಾಡಿದೆ, ನೀವು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಟೆನ್ಷನ್ ತೊಗೊಂಡು ನೋಡಿರ, ನಮ್ಮ ಭಾಗದಲ್ಲಿ 2-3-4 ಜಿಲ್ಲೆಯೊಳಗೆ 5ನೇತ್ತೇಕರ ಟೆನ್ಷನ್ ಸ್ಟಾರ್ಟ್. ಯಾಕಂದ್ರೆ 5ನೇತ್ತೆ ಮಾಡೋ ಮುಂದೆ ಫೆಬ್ರವರಿ ಒಳಗೆ ನವೋದಯ ಸೈನಿಕ ಸ್ಕೂಲು ಮುರಾರ್ಜಿ ಸ್ಕೂಲಿಗೆ ಅಡ್ಮಿಷನ್ ಸ್ಟಾರ್ಟ್ ಆಗ್ತದೆ. ಅವು ಗುಣಮಟ್ಟ ಸ್ಕೂಲ್ಗಳದಾವ, ಫ್ರೀ ಬೋರ್ಡಿಂಗ್ ಇರ್ತೈತಿ. ಎಷ್ಟು ಪಾಲಕರು ಅದರ ಸಂಬಂಧ ಒತ್ತಡ ಮಾಡ್ತಾರಂದ್ರೆ, 5 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ಓದಿಸುವಂಥ ಕೋಚಿಂಗ್ ಕ್ಲಾಸಸ್ ಅದಾವೆ. ಇದರಿಂದ ಸುಮಾರು ಮಕ್ಕಳಲ್ಲಿ ಭಾಳ ಒತ್ತಡ ಉಂಟಾಗಿ, ಆ ಒತ್ತಡ ಮಕ್ಕಳಲ್ಲಿ ಏನಾಗ್ತದೆ ಭಾಳ ಜನಕ್ಕೆ ಗುರುತಿಲ್ಲ. ಸುಮಾರು 5-6 ವರ್ಷದಿಂದ 16 ವರ್ಷ ತನ ಮಕ್ಕಳಲ್ಲಿ ಯಾವುದೇ ಥರದ ವಿಪರೀತ ಒತ್ತಡ ಆದರೆ ಆ ಒತ್ತಡ ಒಂದು ದೈಹಿಕ ರೂಪದಾಗ ಹೊರಗೆ ಬರ್ತದೆ. ಎಷ್ಟೋ ಮಕ್ಕಳು ವಾಂತಿ ಮಾಡ್ಕೊತಾವ, ಎಷ್ಟೋ ಮಕ್ಕಳು ತಲೆನುಸದ ಅಂತ ಅನ್ನಿಸ್ತಿರ್ತಾವ, ಹೊಟ್ಟೆನೋವು, ತಲೆನೋವು, ವಾಂತಿ, ಕೆಮ್ಮು, ಸೈಕೋಜೆನಿಕ್ ಕಾಫ್. ಮಕ್ಕಳಿಗೆ ಎವ್ರಿ ಚೈಲ್ಡ್ ಇಸ್ ಸ್ಪೆಷಲ್ ಎಂದೂ ನೀವು ಮಕ್ಕಳನ್ನ ತೋಲ ಮಾಡಬೇಡ್ರಿ, ಟಾರ್ಗೆಟ್ ಕೊಡಬೇಡ್ರಿ, ಭಾಳ ಪ್ರೆಷರ್ ಹಾಕಬೇಡ್ರಿ. ಆಮೇಲೆ ಮಕ್ಕಳ ಜೊತೆ ಸ್ವಲ್ಪ ಆಟ ಆಡ್ರಿ, ಟೈಮ್ ಸ್ಪೆಂಡ್ ಮಾಡಲ್ಲ ಪೇರೆಂಟ್ಸು. ಆಮೇಲೆ ಚೆಸ್ ಆಡ್ರಿ, ಮನೆಯಾಗ ಕೇರಮ್ ಆಡ್ರಿ, ಹೋಗ್ರಿ ಚೆಸ್ಸು ಕೇರಮ್ಮು ಅಷ್ಟೇ. ಮನೆ ಹೊರಗಡೆ ವಾತಾವರಣ ಇದ್ದರೆ ಮಕ್ಕಳ ಜೊತೆ ಸ್ವಲ್ಪ ಕ್ರಿಕೆಟ್ ಆಡ್ರಿ, ಬ್ಯಾಡ್ಮಿಂಟನ್ ಆಡ್ರಿ, ಟೇಬಲ್ ಟೆನಿಸ್ ಏನು ಭಾಳ ಜಾಗ ಬೇಕಾಗಿಲ್ಲ ನೀವು ಹೇಳಿದ್ರಲ್ಲ, ಇಂಥವೆಲ್ಲ ಆಡ್ಬೋದು. ಬಟ್ ಏನಾಗಿದೆ ಅಂದರೆ ಮಕ್ಕಳಿಗೆ ಎಷ್ಟು ಪ್ರೆಷರ್ ಆಗಿದೆ ಅಂದರೆ, ಮೊದಲು ಮಕ್ಕಳಲ್ಲಿ ಒಂದು ಪಿ ನಾವೆಲ್ಲ ಇದ್ದ ಪಿ ಕ್ಲಾಸ್ ಅಂತ ಇರ್ತಿತ್ತು, ಹೋಗೇಬಿಟ್ಟಿದೆ, ದೇರ್ ಇಸ್ ನೋ ಕ್ಲಾಸ್. ಅಷ್ಟೇ ಅಲ್ಲ, ಪ್ರೈಮರಿ ಸ್ಕೂಲ್ ಆಗಲಿ, ಸ್ಕೂಲ್ ಆಗಲಿ, ಕಾಲೇಜ್ ಆಗಲಿ, ಮೆಡಿಕಲ್ ಕಾಲೇಜ್, ನಾವೆಲ್ಲ ಮೆಡಿಕಲ್ಗೆ ಹೋದ ನಮ್ಮ ಫ್ರೆಂಡ್ಸ್ ಎಲ್ಲ ಟೆನಿಸ್ ಆಡ್ತಿದ್ರು, ಟೇಬಲ್ಸ್ ಆಡ್ತಿದ್ರು, ಟೂರ್ನಮೆಂಟ್ ಆಗ್ತಿತ್ತು. ಒಟ್ಟಿನ ಮೇಲೆ ಸರ್ಕಾರ ಏನು ವಿಚಾರ ಮಾಡಬೇಕಂದ್ರೆ, ಮಕ್ಕಳಲ್ಲಿ ಆಟದ ಪ್ರವೃತ್ತಿ ತೂರ್ತಿ ಹೋಗಿಬಿಟ್ಟದೆ. ಪೇರೆಂಟ್ಸು ಓದು ಓದು ಓದು, ಶಾಲೆಗೆ ಓದು ಓದು ಓದು, ಇಟ್ಸ್ ಎ ಬಿಗ್ ಪ್ರಾಬ್ಲಮ್. ಅದರಿಂದ ಮಕ್ಕಳಲ್ಲಿ ಬೊಜ್ಜತೆ ಹೆಚ್ಚಾ ಇದೆ, ಕಾನ್ಸಂಟ್ರೇಷನ್ ಕಡಿಮೆ ಆಗಿದೆ, ಹೆಲ್ತ್ ಸರಿಯಾಗಿರೋಂಗಿಲ್ಲ, ಹೆಲ್ತ್ ಸರಿಯಾಗಿರಲ್ಲ. ಸೊ ಏನು ಮಕ್ಕಳಿಗೆ ಬೇಕಾಗೋದು, ಒತ್ತಡ ಇರಲಾರ್ದಂಥ ವಾತಾವರಣ, ಸ್ಕ್ರೀನ್ ಟೈಮ್ ತುಂಬ ಕಡಿಮೆ ಆಗಬೇಕು. ಆಮೇಲೆ ಇದೇ ಹೇಳಿದ್ರಲ್ಲ, ಮೊಬೈಲ್ ಕೊಟ್ಟರೆ ಊಟ ಮಾಡ್ತಾರೆ, ನೀವಾಗ ಕಲಿಸಿದ್ದದು. ಮೊದಲು ಏನು ಮಾಡ್ತಾರ್ರಿ, ಏ ನಮ್ಮ ಮಗು ರೊಕ್ಕ ಕೊಟ್ಟು ಅಂಗಡಿಗೆ ಹೋಗಿ ಕುರುಕೆ ತೊಗೊಂಬರ್ತಾನೆ ರೀ ಅಂತ ನೀವು ಅಭಿಮಾನ ಪಟ್ಕೋತೀರಿ. ಎಂದೂ ಮಕ್ಕಳ ಕೈಗೆ ದುಡ್ಡು ಕೊಡಬೇಡ್ರಿ, ಮಕ್ಕಳಿಗೆ ಅದನ್ನು ಕಲಿಸ್ಬೇಡ್ರಿ. ನಾವೇನು ಹೇಳ್ತೀವಂದ್ರೆ, ಸ್ವಲ್ಪ ಊಟದ ಟೈಮ್ ಬಂದ ಕೂಡಲೇ ಊಟ ತಟ್ಟಿ ಇಟ್ಟು 3 ವರ್ಷ ಆದಮೇಲೆ, ನಿಮಗೆ ಒಂದು ಬೇಸಿಕ್ ರೂಲ್ ಹೇಳ್ತೀನಿ ನಿಮಗೆ, 3 ವರ್ಷ ಆದಮೇಲೆ ಮಕ್ಕಳಿಗೆ ಊಟ ಮಾಡಿಸ್ಬಾರ್ದು. ಯಾವ ಮಗು ತನ್ನ ಕೈಲಿ ತಾವು ಊಟ ಮಾಡಲ್ಲ, ಯಾವ ಮಗು ಟಾಯ್ಲೆಟ್ ಟ್ರೈನಿಂಗ್ ಆಗಿರೋಂಗಿಲ್ಲ, ಅದನ್ನು ಸ್ಕೂಲಿಗೆ ಕಳಿಸ್ಬಾರ್ದಂತ ರೂಲ್ ಅದ. ನಿಮ್ಗೆ ಕೇಳಿದ ಆಶ್ಚರ್ಯ ಆಗ್ಬೋದು, ಅಮೇರಿಕಾ ದೇಶದಲ್ಲಿ ಕಾರ್ಪೆಟ್ ಹಾಕೋದ್ರಿಂದ ಅಲ್ಲಿ ದೇರ್ ಆರ್ ಟಾಯ್ಲೆಟ್ ಟ್ರೈನಿಂಗ್ ಸೆಂಟ್ರಸ್, ತಿಂಗಳಿಗೆ $5,000 ಚಾರ್ಜ್ ಮಾಡ್ತಾರೆ. ನಮ್ಮ ಮಕ್ಕಳು ಭಾಳ ಹುಷಾರಿರ್ತಾವ್ರಿ, ಯಾವ 1.5 ವರ್ಷ ಮಕ್ಕಳು ಸಂಡಾಸ ಪಟಕ್ನ ಮನೆ ಬಿಟ್ಟು ಹೊರಗೆ ಓಡಿ ಸಂಡಾಸ ಮಾಡಿ ಬರ್ತಾವೆ, ಸ್ವಲ್ಪ ದೊಡ್ಡ ಆದಮೇಲೆ ನಮ್ಮ ಟಾಯ್ಲೆಟಿಗೆ ಹೋಗ್ತಾವೆ. ಸೊ ನಮ್ಮಲ್ಲಿ ಏನಾಗಿದೆ ಪರಿಸ್ಥಿತಿ, ನಮ್ಮಲ್ಲಿ ಈಟಿಂಗ್ ಸೆಂಟರ್ ಇರಬೇಕಾಗಿದೆ, ಈಟಿಂಗ್ ಟ್ರೈನಿಂಗ್ ಸೆಂಟರ್ ಇಡಬೇಕಂತ ಮನಸ್ಸಾಗ್ತದೆ ಎಷ್ಟೋ ಸಲ. ಏನು ಮಾಡಬೇಕು, ನಾನು ಹೇಳ್ದಂಗೆ ಮಕ್ಕಳಿಗೆ ನಾವು 7 ತಿಂಗಳಿದ್ದಾಗ ನಮ್ಮದು ಮನೆ ಊಟ ಮಾಡೋಕೆ ಕಲಿಸ್ಬೇಕು. ತಪ್ಪು ಏನು ಮಾಡ್ತೀವಿ ಅಂದ್ರೆ, ವಿ ಗೋ ಫಾರ್ ಮಾರ್ಕೆಟ್ ಫುಡ್, ಸೆರ್ಲ್ಯಾಕು, ಜೀನಿ, ಬಿಸ್ಕಿಟು, ಚಾ. ಯಾರ ಮನೆಗೂ ಬೆಳಿಗ್ಗೆ ತಿಂಡಿ ಮಾಡಲ್ಲ, ಮಕ್ಕಳಿಗೆ ಬೇಗ ಹಸಿವು ಆಗ್ತದೆ. ಬೆಳಿಗ್ಗೆ 7 ಗಂಟೆಗೆ ಚಾ ಮಾಡ್ತಾರೆ, ಬಿಸ್ಕಿಟ್ ತಿನ್ನಿಸ್ತಾರೆ, ಅದು ಬಂದ್ ಆಗಬೇಕು. ಸೊ ಮಕ್ಕಳಿಗೆ 7-8 ತಿಂಗಳಿಗೆ ನೀವು ಉಪ್ಪಿಟ್ಟು ಅವಲಕ್ಕಿ ನಮ್ದು ತಿನ್ನಿಸಿದ್ರಿ, ಮಧ್ಯಾಹ್ನ ಅನ್ನ ಬೆಳೆಸಿದ್ರೆ 1 ವರ್ಷ ಊಟ ಮಾಡ್ತಾವೆ. ಆ ಸಿಸ್ಟಮೇ ಕೆಟ್ಟುಬಿಟ್ಟದ ನಮ್ಮಲ್ಲಿ. ಮುಂದೆ ಸ್ಕೂಲ್ ಟೈಮಿಂಗು, ಅದು 8 ಗಂಟೆ ಸ್ಕೂಲ್ ಟೈಮ್ 4 ಗಂಟೆಗೆ ಬರ್ತಾವೆ, ಅದು ಚೇಂಜ್ ಆಗಬೇಕು. ಸರ್ಕಾರಕ್ಕೆ ನಾನು ಸೇಸ್ಟ್ ಮಾಡೋಕ್ಕೆ ಮರೆತೆ, ಸ್ಕೂಲ್ ಟೈಮ್ 10 ಗಂಟೆ ಆಗಬೇಕು. ಬೆಸ್ಟ್ ಟೈಮ್, ಗೌರ್ಮೆಂಟ್ ಟೈಮ್ ಇಸ್ ಬೆಸ್ಟ್ ಟೈಮ್. ಈಗ 8 ಗಂಟೆಗೆ ಸ್ಕೂಲ್ ಟೈಮ್ ಶಾ, ಮಕ್ಕಳು ಯಾವಾಗ ನಾಷ್ಟ ಮಾಡಬೇಕ್ರಿ? ಯಾಕಂದ್ರೆ 6-7 ಗಂಟೆಗೆ ನಾಷ್ಟ ಮಾಡೋ ಪದ್ಧತಿ ಅಂತ ಬಿಟ್ಟು ಭಾಳ ದಿವಸ ಆತು ನಾವು ಅಲ್ವಾ. ಇವನು ಅಮೇರಿಕಾದ ಕೂಡ ದೇ ಹ್ಯಾವ್ ಬ್ರೇಕ್ಫಾಸ್ಟ್ ಆ 7 AM. ಸೊ ಸ್ಕೂಲ್ ಟೈಮಿಂಗು, ಮಗು ಶಾಲೆ ಹೋಗ್ತಾ ಊಟ ಮಾಡೋಕ್ಕೆ ಕಲಿಸಿರೋಂಗಿಲ್ಲ, ಏ ನನ್ನ ಮಗ ಶಾಲೆ ಹೋಗೋದು ಅವ್ರು ಹೇಳಿದ್ದು ಕೇಳ್ತಾವೆ, ಆಗ್ಬಾರ್ದು. ಅದು ನಾವೇನು ಹೇಳ್ತೀವಿ, ಡೋಂಟ್ ಈ ಟು ಬ್ಲ್ಯಾಕ್ ಮೇಲ್ ಪಾಲಿಸಿ. ಮೊಬೈಲ್ ಕೊಟ್ಟು ಬೇಡ ಬಿಟ್ಬಿಡು, ಸಣ್ಣದಿದ್ದಾಗ ಊಟ ಬೇಡ ಬಿಡು, ಅವನಿಗೆ ಹೋಗು ಅಲ್ಲಿ ತಂದೆ ತಿಂತಾನವ, ಹಸಿವಾದ ಯಾರು ಕೇಳ್ತಾನೆ. ಆನ್ ದ ಕಾಂಟ್ರಿ ರಿವಾರ್ಡ್ ಪಾಲಿಸಿ ಮಾಡಿರಿ, ಬೆಳಿಗ್ಗೆ ಮಧ್ಯಾಹ್ನ 3 ಹೊತ್ತು ಊಟ ಮಾಡಿ ಗುಡ್ ಬಾಯ್ ಅಂತ ಕ್ಲ್ಯಾಪ್ ಮಾಡಿರಿ. ಒಂದು ಗಾಜಿನ ಬಾಟ್ಲಾಗ ಒಂದು 10 ರೂಪಾಯಿ ಹಾಕ್ರಿ, ಒಂದು ತಿಂಗಳಿಗೆ 300 ರೂಪಾಯಿ ಆಗುತ್ತೆ, ಅದೊಂದು ಟಾಯ್ ತೊಗೊಂಬರು ಅಂತ ಹೇಳ್ರಿ. ಆಮೇಲೆ
ತಿನ್ಬೇಕು, ನಿನಗೇನು ತಿನ್ಬೇಕಾಗ್ಯದಪ್ಪ, ಆಯ್ತು ದೋಸೆ ತಿನ್ಬೇಕಾ, ನಿನಗೆ ಮಂಚಿ ಸ್ಯಾಟರ್ಡೆ ಹೋಗೋಣ ಅಂತೇಳಿ. ಸೊ ಮಕ್ಕಳಲ್ಲಿ ನಾವು ರಿವಾರ್ಡ್ ಪಾಲಿಸಿ ಮೇಂಟೈನ್ ಮಾಡಬೇಕು. ಈಗ ಏನಾಗಿದೆ, ಬ್ಲ್ಯಾಕ್ ಮೇಲ್ ಪಾಲಿಸಿ ನಡೆಯಾಕತ್ತೆ, ನಾವು ಊಟ ಮಾಡೋಂಗಿಲ್ಲ, ಮೊಬೈಲ್ ಕೊಟ್ಟು ಊಟ ಮಾಡ್ತೇವೆ. ಇದರಿಂದ ಭಾಳ ಸಮಸ್ಯೆ ನನಗೆ. ದಿನಾಲೂ ನಾನು 80-90 ಪೇಷಂಟ್ ದಿನಾಲೂ ನೋಡಿದರೆ ನನಗೊಂದು 10-15 ಪಾಲಕರು ಊಟ ಮಾಡೋಂಗೆ ಬರ್ತಾರೆ. ಅವ್ರಿಗೆಲ್ಲ ಮನೆ ನಮ್ಮ ಡಾಕ್ಟ್ರುಗಳಿಗೆ ಅವ್ರಿಗೆ ತಾಳ್ಮೆ ಇರೋಂಗಿಲ್ಲ. ನಾವು ಚೆನ್ನಾಗಿ ತಿಳಿಸಿ ಹೇಳಬೇಕು. ಬೆಂಗಳೂರಿಂದ ಮುಂಬೈ ಎಲ್ಲೆಲ್ಲ ಕಡೆ ನನ್ನ ಕಡೆ ಪಾಲಕರು ಬಿದಿರಿ ಡಾಕ್ಟ್ರು ಊಟ ಮಾಡಿಸ್ತಾರಂತ. ಬಟ್ ಥಿಂಗ್ ಈಸ್, ನಾವು ಅವ್ರಿಗೆ ಕನ್ವಿನ್ಸ್ ಮಾಡಬೇಕು. ಒಂದೇನು ಹೇಳ್ತೇನೆಂದರೆ, ನೋಡಿರಿ ನಿಮ್ಮ ಮಕ್ಕಳು ನಿಮ್ಮ ಮನೆಯಾಗಿಂದ ಊಟ ಮಾಡಿದ್ರೆ ದೈಹಿಕವಾಗಿ ಮಾನಸಿಕವಾಗಿ ಎಲ್ಲ ರೀತಿಯೂ ಸದೃಢ ಆಗ್ತವೆ. ನೀವು ದವಾಖಾನಿಗೆ ಕಟ್ಟಿನ ಹತ್ತಂಗಿಲ್ಲ. ಚೆನ್ನಾಗಿ ಊಟ ಮಾಡಲಿಲ್ಲ ಅಂದರೆ ಅವ್ರ ಹೆಲ್ತ ಸರಿ ಆಗೋದಿಲ್ಲ. ಸೊ ಒಂದು 2-3 ದಿವಸ ಹಠ ಮಾಡಿದ್ರೆ ಚಿಂತಿಲ್ಲ. ನೀವು ಈಲ್ಡ್ ಆಗಬೇಡ್ರಿ. ಮೊಬೈಲ್ ಕೊಟ್ಟು ಊಟ ಮಾಡಿಸೋದು, ಟಿ ವಿ ನೋಡ್ಕೋದು ಊಟ ಮಾಡೋದು, ಚಿಂಟು ತೋರಿಸಿ ಊಟ ಮಾಡಿಸೋದು, ಎಲ್ಲ ನಾವು ಮೊದಲು ತಪ್ಪು ಮಾಡೋದು. ಸೊ ಪೇರೆಂಟ್ಸೇ ಮೊದಲು ಸುಧಾರಣೆ ಆಗಬೇಕು. ಮೊದಲು ಏನಾಗ್ತಿತ್ತು ಸರ, ಒಂದು ಮಗು ಎರಡನೇ ಮಗು ನೋಡು ಅಂತರ ಭಾಳ ಕಡಿಮೆ ಇರ್ತಿತ್ತು. 1 ವರ್ಷ ಅದಿಡು ತಾಯಿಗೇನು ಟೈಮೇ ಇರ್ತಿದ್ದಿಲ್ಲ. ತನ್ನ ತಾವು ಉಣ್ತಿದ್ದು ಬಡದಾಡ ಉಣ್ತಿದ್ದೆವು ನಾವು ಎಲ್ಲ ಅಲ್ವಾ. ಈಗ ಒಂದೇ ಮಗು ಅದಕ್ಕೆ ಸಾಕಂತಾರೆ. ಅದಾದಮೇಲೆ 6 ವರ್ಷಕ್ಕೆ ಮತ್ತೊಂದು ಮಗು ಆಗ್ತು. ಸೊ ಮದರ್ ಈಸ್ ಒಬೆಸ್ಟ್ ಏನೋ ಒತ್ತಡಕ್ಕೆ ಮಗು ಊಟ ಮಾಡು. ನಮ್ಮ ತಾಯಿಗಳು ಉಂಡ್ರೆ ಉಣ ಸಾಕಾರೆ ಬಿಡು ಅಲ್ವಾ. ಊಟ ತಡ ಆದರೆ ಜಗಳ ಮಾಡ್ತಿದ್ರು ನಾವು. ಸೊ ಇಟ್ ಈಸ್ ಆಲ್ ಇದು ಪ್ರಾಬ್ಲಮ್ ಈಸ್ ಕ್ರಿಯೇಟೆಡ್ ಬೈ ಪೇರೆಂಟ್ಸ್. ಮಕ್ಕಳದೇನು ತಪ್ಪಿಲ್ಲ ಸರ್, ನಾವು ಬೆಳೆಸ್ದಂಗೆ ಮಕ್ಕಳು. ಇದು ಹೇಳ್ತಾರಲ್ಲ, ದ ಲಾರ್ಜೆಸ್ಟ್ ಟೇಪ್ ರೆಕಾರ್ಡ್ ಇನ್ ದ ವರ್ಲ್ಡ್ ಈಸ್ ಮಗು ಅಂತ. ನೀವೇನು ಮಾಡ್ತದ ಮಾಡ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.